ಕಾಯ್ಪಲ್ಲೆ ಕಾಯ್ಪಲ್ಲೆ ಅದು ಮಾಡಿಲ್ಲ ಅಂದ ಕಾಲಕ್ಕೆ ಏನ್ ಆಗಂಗಿಲ್ಲ ನನಗ್ ಬೇಕಾ ಬೇಕಾ ಅಂದ್ರತ ಊಟ ಅದು ಮಾಡೋರು ಬತ್ತ ಹಸಿರು ಕೂತರು ಹೌದ್ ಹೌದಪ್ಪ ಅವಾಗ ಏನ್ ಮಾಡೋದ್ ಮನ್ಯಾಗ ಸಸ್ಯ ಬಹಳ ಜಾಬ ಕೂತ ತಮ್ಮ ಒಳಗ್ ಮನ್ಯಾಗ ಏನಾಗೈತಿ ಅಂತ ಕೇಳಕ್ ಬಂದ್ರತ ಹೊರಗ ಅಣಕತ್ತಾಗ ಹೊರಗ ಅಡಿಗೆ ಮಾಡ್ತೇವೆ ಅಣಕತ್ತಾಗ ಅಡಿಗೆ ಮಾಡಿದ್ರೆ ಇಲ್ಲವ ಹಿಂಗಾಗೈತಿ ಮತ್ತ 3 ವರ್ಷದ ಭಿಕ್ಷಾ ಕೊಟ್ರಲ್ಲ ಹೊರ್ತಾರ ಗುರುಗಳ ದೇವರ ಮತ್ತ 3 ವರ್ಷದ ಕೊಟ್ಟಾಗ ಊಟ ಮಾಡೋರು ಅಣಕತ್ತಕ ಮಾಡಂಗಿಲ್ಲತ್ತ ಹೌದ್ ಹೌದು ಅಕ್ಕಿ ಹನುಮಾನ ಬಂದು ನಮಸ್ಕಾರ ಮಾಡಿದ್ರು ಇಲ್ಲಪ್ಪ ಅಟ್ಟ ತೋರುತ್ತೇವೆ ಎಂತ ಮುಗಿಸ್ಕೊಳ್ಳಿ ಮುಗಿಸ್ಕೊಳ್ಳಿ ನಾವು 3 ವರ್ಷ ಹೈರಾಣ್ ಆಗಿದೀವ್ ಅವ್ರು ಕೇಳಿದ್ವಿ ಅವ್ರು ಬೇಡ ಏನೋ ಹಠಾನ ಹಠಾನ ಕರೆ ಇವ್ರ ಅವಾಗ ಆದ್ರಾಯ್ತು ಯಾಕಂದು ನಾನು ಹೇಳ್ತೇನೆ ನಾನು ತೋರೆ ಅಂದ್ರೆ ಕೆರಮಗಳು ಹೊಟ್ಟಕ ತೋರೆ ಅಂದ ಕಾಲಕ್ಕೆ ಅನ್ನ ಸ್ವಲ್ಪ ಅನ್ನ ಸಾಂಬಾರು ಎಲ್ಲ ತಂದು ಎಂತ ಸಾಹಿತ್ಯ ಕೊಟ್ಟರು ಚಾಂದ್ರ ಅಂದ್ರು ಊಟ ಮಾಡಿದ್ರು ಊಟ ಮಾಡುವ ಅನ್ನ ಕೈಲಿ ಅನ್ನ ನೀಡುವಾಗ ಯಾರತ್ತ ಆ ಹೆಣ್ಮಗಳು ಸರಿಯಾಗಿರೋ ಬಂಗಾರ ಉಂಗುರು ಸ್ವಾಮಿ ತಟ್ಟಾಗ್ತಿತ್ತು ದೇವರಾದ ಹೌದು 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 ಅದಕ್ಕೆ ಇವ್ರು ಸಾಹಸ ತಂದ್ರತಾನ ಗುರುಗಳು ದೇವರಾದವರು ಊಟ ಬಿಟ್ಟರು ಇಲ್ಲೇ ಊಟ ಬಿದ್ದಿದ್ರು ಆ ಹೆಣ್ಮಗಳ ಉಂಗ್ರೆ ತಕೊಳಕ್ ಹೋದ್ರು ಉಂಗುರ್ ಸಿಗಾಣಿ ಊಟ ಬಿಟ್ರೆ ಅವಾಗ ಇಲ್ಲ ಅವ್ರ ತಕೊಳಕ್ ಹೋದ್ರು ಇಲ್ಲವ ನಾವು ಎಲ್ಲ ಬಿದ್ದಲ್ಲ ಬಾಳೆ ಕೊಡಂಗಿಲ್ಲ ಇವ್ರೆಲ್ಲ ಸ್ವೀಕಾರ ಮಾಡ್ತಾ ಅಂದ್ರು ಹೌದು 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 ನಮ್ ತಲೆ ಬಂಗಾರ ಉಂಗ್ರ ನೋಡಿರೋದು ಹೌದಿಲ್ಲ ಅದಕ್ಕ ಅವನ ಉಂಗ್ರ ತಕೊಂಡು ಬೇರೆ ಕರ್ಕೊಂಡು ಅವ್ರು ಸ್ವೀಕಾರ ಮಾಡವ್ರು ಅಂದ್ರು ಇದ್ರು ಸಾಂಗ್ರ ಕೆಲವರು ಸ್ವಲ್ಪ ಹೆಣ್ಮಗಳು ಬಹಳ ಜಾಬಾತದ್ರು ಮಾಡ್ತು ತಡಿ ನಿರ್ಗಂದಿ ಮಧ್ಯ ಹೊರವಾದ್ರು ಅಮ್ಮ ನೀರು ಬಿಟ್ಟಿದ್ರು ಸಾರ್ ತನಕ ಈ ಒಂದು ದೊಡ್ಡ ಚಮಚ ಹಾಕೊಂಡ್ರು ಸಾರ್ನ್ಯಾಗ ಹೌದು ಹೌದು ಹಾ ಚಮಚ ಹಾಕೊಂಡು ಅಮ್ಮ ಸಾರ್ ನೀಡ ಮುಂದೆ ಚಮಚ ತಳಗ್ ಬಿಟ್ಟು ಎಡಿಯವರೆಗ ಸ್ವಾಮಿಗಳ ಚಮಚ ಬರೋದು ಮಳೆ ತಕೊಳಗಿ ನೀವು ತಿನ್ನಬೇಕ್ರಿ ನೀವು ಒಂದು ಹೌದು ಹೌದು ಏನ್ ತಿಂತಾರ ಸ್ವಾಮಿ ಹಂಗಾಗ್ಬೇಕು ನಿಮ್ ದೇವ್ರದು ಅದು ಆಜ್ಞಾನಿ ಎತ್ತಗಳು ಆಜ್ಞಾನಿ ಕೇರಳಂಗ್ ಆಗೈತಿ ಒಳಗೆ ಹೋಗೋದಲ್ಲ ಅದಕ್ಕೆ ನೀವು ಭಕ್ತರಿಗೆ ಕನಿಷ್ಠ ಅದ್ರಿ ಭಕ್ತರು ಯಾವತ್ತಿದ್ರು ಶ್ರೇಷ್ಠ ಅದಾರ ಅವ್ರು ಏನ್ ಮಾಡ್ತಾರ ಅದ ದೇವ್ರಿಗೆ ಸ್ವಲ್ಪ ತಗೋತ ಇವತ್ತು ನಾ ಭಕ್ತರು ತಗೊಂಡ್ರೆ ನಾನು ದೇವ್ರಿಗೆ ಬಂದವ ಅಲ್ಲ ಅದಕ್ಕ ಕಾರಣ ದೇವರಲ್ಲತ್ತ ಕಾರಣ ಯಾವಾಗ ದೇವ್ರ ಕಾರಂಗಿಲ್ಲ ಕೊರು ಶಕ್ತಿ ಇರ್ತೈತೆ ಅಂತ ಹೊಲಕ್ಕೆ ಕೊಟ್ಟಿರ್ಬೇಕು ಕೊಟ್ಟ ಕಸಗಳ ದೇವ್ರ ಅನ್ನಕ್ ಬರಂಗಿಲ್ಲ ಅಂತ ದೇವ್ರೇ ಅಲ್ಲ ಅಲ್ಲ ಅದಕ್ಕೆ ಭಕ್ತರಿಗೆ ಕಷ್ಟ ಅನ್ಬೇಡ್ರಿ ಕಷ್ಟ ಅನ್ಬೇಡ್ರಿ ಭಕ್ತರು ಯಾವತ್ತೂ ಶ್ರೇಷ್ಠದಾರ ಭಕ್ತರನ್ನೇ ಜಗ ನೋಡ್ತೀವಿ ಅಂತ ಉತ್ತಾರ ಆಗಿ ಎಷ್ಟು ದೊಡ್ಡವಾಗಿ ಜಗತ್ತಿನೊಳಗೆ ತಿರುಗಬೇಕಾಗಿತ್ತು ಅಂದ್ರೆ ಭಕ್ತ ಅದಾನ ತಿಳ್ಕೊಂಡ ದೇವ್ರ ಕೀರ್ತಿ ಬಂದೈತೆ ಹೊರತಾಗಿ ಭಕ್ತರಿಂದ ದೇವ್ರ ಕೀರ್ತಿ ಹೊರಗೆ ಬರಂಗಿಲ್ಲ ಸಾಧ್ಯನೇ ಇಲ್ಲ ಇತ್ತಿದ್ದಾಗಂತೂ ದೇವರು ಬಹಳ ಬೆಳಕಿಗೆ ಬಂದು ಯಾರಿಂದ ಬಂದು ಅಂತ ಕೇಳಿದ್ರೆ ಭಕ್ತರಿಂದಲೇ ಬಂದವು ಅವನು ಭಕ್ತರ ಅಂತ ಕನಕದಾಸ ಕನಕದಾಸ ಕೃಷ್ಣ ಭಕ್ತಿ ಮಾಡ್ತಿದ್ದ ಒಳಗ ಅದ ಕೃಷ್ಣ ಹೊರಗೆ ಕೂತಿದ್ದ ಕನಕದಾಸ ಹೊರಗೆ ನಿಂತು ಭಕ್ತಿ ಮಾಡ್ತಿದ್ದ ಗ್ವಾಡಿ ಒಳಗೆ ದರ್ಶನ ಕೊಟ್ಟಾನ ಭಕ್ತ ಶ್ರೇಷ್ಠ ಅಲ್ಲಿ ಅದ ಅದಕ್ಕೆ ನಿಮ್ಮ ದೇವರು ಬಹಳ ನೀವೆಲ್ಲ ಅಷ್ಟಲ್ಲವ ನೀವು ನಿಮ್ಗೆ ಹಂಗ ಭಕ್ತಿ ಐತೆ ಹಂಗ ನಿಮ್ಗೆ ಫಲ ಸಿಗ್ತದೆ ಹಂಗೇನ್ ಮಾತಾಡಕ್ ಹೋಗ್ರಿ ರಾಮನ್ ಮಾಸ್ತರ ಭಕ್ತರಿಗೆ ಕನಿಷ್ಠ ಅನ್ಬಾರ್ರಿ ಜನ ಕೂಡ್ಬೇಕಾದ್ರೆ ಭಕ್ತರು ಭಕ್ತ ಶ್ರೇಷ್ಠ ಅಂದ್ರೆ ಕೂಡ್ಯಾರ ಅವ್ರು ಅಲ್ಲ ಅಂತ ನಮ್ಮ ಭಕ್ತರಲ್ಲಿ ಭಕ್ತಿ ಇದ್ದಾಗಷ್ಟು ಜನ ಕೂಡಾಕ ಸಾಧ್ಯತೆ ಐತೆ ಕರೆ ಭಕ್ತಿ ಇರ್ಲಿಲ್ಲಪ್ಪ ಭಕ್ತ ಇರ್ಲಿಲ್ಲ ಅಂದ್ರೆ ಇದಕ್ಕಿಷ್ಟು ಕಾರ್ಯಕ್ಕೆ ಶೋಭ ಬರೋ ದೇವರತ್ತು ಒಂದು ಭಾಳ ತಗೊಂಡು ಹೋಯ್ತು ಕರ್ನಾಟಕ ಅಡಿಗೆ ಮಾಡಿರ್ತಾರೆ ದೇವರ ಕುಚ್ಚಿರ್ತಾವ ಹತ್ತು ದೇವರ ಕುಡಿಸಿರ್ತಾರ ಅವ್ರು 5 ಮಂದಿ ಒಂದಾಕಿರಂಗಿಲ್ಲ ಅದ ಯಾರ ಕಾರಣಪ್ಪ ಅಂದ್ರೆ ಭಕ್ತರು ಭಕ್ತಿ ಕಾರಣ ಭಕ್ತ ಇವತ್ತು ಭಕ್ತರು ಭಕ್ತರು ಶ್ರೇಷ್ಠ ಅಂತ ನಾವೇ ಅದಾವ ಅಂತ ಅಂದ್ಮೇಲೆ 100 ಜನ ಮುಂದೆ ಕೂತದ 100 ಜನ 1000 ಜನ ಹಿಂದೆ ಕೂತದ ಅದ ಹೇಳ್ತದ 100 ಜನ ಬರ್ತದ 100 ಜನ ಅದ ಅದ ಅದಕ್ಕೆ ಹಂಗೇನ್ ಮಾತಾಡಕ್ ಹೋಗ್ಬೇಡ್ರಿ ಮುಂದಿನ ಸಂದಿಗೆ ಯಾವ ಪ್ರಕಾರ ಮಾತಾಡ್ತಾರ ನೋಡ್ಕೊಂಡು
ಹೋಗ್ತಾರೆ.